ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ನಮ್ಮ ಒಂದು ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸ್ವಚ್ಛತಾ ಹೀ ಸೇವಾ ಅನ್ನೋ ಒಂದು ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಚದಲ್ಪುರ ಗೇಟ್ ಬಳಿ ಇರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆ ಏರ್ಪಡಿಸಿದ್ದ ಸ್ವಚ್ಛತಾ ಇ ಸೇವಾ ಕಾರ್ಯಕ್ರಮದಲ್ಲಿ ರೂಟ್ ಸಿಟಿ ಶಿಬಿರಾರ್ಥಿಗಳಿಂದ ಚದಲ್ಪುರ ಗೇಟ್ ಬಳಿ ಇರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಇ ಸೇವಾ ಕಾರ್ಯಕ್ರಮದಡಿ ಗಿಡ ನೆಡುವ ಕಾರ್ಯಕ್ರಮ ಜೊತೆ ಕುಪ್ಪಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸ್ವಚ್ಛತೆ ಮಾಡಿ ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕುಪ್ಪಳ್ಳಿ ಗ್ರಾಮ ಪಂಚಾಯಿತಿ PDO ಮೋಹನ್ ಮಾತನಾಡಿ, ಸ್ವಚ್ಛತೆ ಅನ್ನುವುದು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ನಾವು ಅದರ ಜೊತೆಯಲ್ಲಿ ಸಾಗಬೇಕು. ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡುವುದು ಸರಿಯಲ್ಲ. ಗಾಂಧೀಜಿಯವರ ಕನಸು ಸ್ವಚ್ಛ ಭಾರತ, ಅದನ್ನು ಯುವ ಸಮೂಹ ಮಾತ್ರ ಮಾಡಲು ಸಾಧ್ಯ ಎಂದು ತಿಳಿಸಿದರು. ನಮ್ಮ ಒಂದು ಗ್ರಾಮ ಪಂಚಾಯತಿಯ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯಾಗಾರ ಮಾಡಿ ಜೊತೆಗೆ ಗಿಡಗಳನ್ನು ನೆಡ್ತಕ್ಕಂಥದ್ದು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಖುಷಿ ವಿಚಾರ. ನಾನು ನಮ್ಮ ಶಿಬಿರಾರ್ಥಿಗಳಲ್ಲಿ ಮತ್ತು ಮಕ್ಕಳಲ್ಲಿ ಕೇಳ್ಕೊಳ್ಳೋದು ಇಷ್ಟನೇ, ನೀವು ಇಲ್ಲಿ ಬಂದ್ರಿ, ಏನೋ ಸಂಸ್ಥೆಯಲ್ಲಿ ಕರ್ಕೊಂಡ್ಬಂದ್ರು, ಕ್ಲೀನ್ ಮಾಡಿದ್ವಿ ಮತ್ತೆ ಆಗೋಯ್ತು ಅಂತ ದಯವಿಟ್ಟು ಅನ್ಕೊಂಡ್ಬಿಡಿ. ಸೊ ಸ್ವಚ್ಛತೆ ಅಂತಕ್ಕಂಥದ್ದು ನಮ್ಮ ಜೀವನ ಹೇಗೆ ಇರುತ್ತೋ ಅದ್ರ ಜೊತೆನಲ್ಲೇ ಬರ್ತಕ್ಕಂಥ ಒಂದು ಸಂಸ್ಕಾರ. ಅದಕ್ಕೆ ಅದು ಟ್ಯಾಗ್ ಲೈನ್ ಇದೆ, ನೀವು ಓದಲಿಲ್ಲ, ಸ್ವಚ್ಛತೆಯೇ ಸ್ವಭಾವ, ಸ್ವಚ್ಛತೆಯೇ ಸಂಸ್ಕಾರ. ಈ ಒಂದು ಸ್ವಚ್ಛತಾ ಈ ಸೇವೆ ಟ್ಯಾಗ್ ಲೈನ್ ಆಗಿದೆ. ನಮ್ಮ ಸ್ವಭಾವ ಕೂಡ ಸ್ವಚ್ಛತೆ, ನಮ್ಮ ಸಂಸ್ಕಾರ ಕೂಡ ಸ್ವಚ್ಛತೆ ಅಂತ. ಸೊ ಗಾಂಧೀಜಿಯವರು ಕೂಡ ಅದನ್ನೇ ಹೇಳಿದ್ರು. ನಾವು ಇನ್ನೂ ಒಂದ್ ಕಡೆ ನಾವು ನೋಡ್ತೀವಿ, ಇವತ್ತು ದೇವಸ್ಥಾನಗಳಲ್ಲಿ ಮತ್ತೊಂದು ಏನೋ ಒಂದು ಹಬ್ಬ ಆಗಬೇಕಾದ್ರೆ ಈ ಸಿಕ್ಕಾಪಟ್ಟೆ ಸಿಂಗಾರ ಮಾಡ್ತಾರೆ, ಸೊ ತೊಡಿತಾರೆ, ಎಲ್ಲ ಮಾಡ್ತಾರೆ. ಬಟ್ ಸ್ವಚ್ಛತೆ ಅಂತ ಬಂದಾಗ ಅದನ್ನ ಮರೀತಾರೆ. ಅಂದ್ರೆ ಅವತ್ತಿನ ದಿನಕ್ಕೆ ಅಷ್ಟೇ ಸೀಮಿತ ಅದು. ನೀವು ಕೂಡ ಇವತ್ತಿನ ದಿನ ನೀವು ನಿಮ್ಮ ಮನಸ್ಸಲ್ಲೇ ಪ್ರಮಾಣವನ್ನು ಮಾಡ್ಕೊಳ್ಳಿ, ನಮ್ಮ ಜಿಲ್ಲೆಯನ್ನ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ ಅಂತ ಮಾಡಬೇಕು ಅಂತ ನಮ್ಮ ಜಿಲ್ಲಾಡಳಿತ ಕರೆ ಕೊಟ್ಟಿದೆ. ಈಗಾಗಲೇ ಸಾಧ್ಯವಾದಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಬಳಸೋದನ್ನ ಅವಾಯ್ಡ್ ಮಾಡಿ. ನೀವೇನಾದರೂ ಎಲ್ಲಾದರೂ ಟ್ರಾವೆಲ್ ಮಾಡ್ತಿರ್ತೀರಿ, ಸೊ ಕುಡಿಯೋದಕ್ಕೆ ನೀರು ತಗೊಳ್ತೀರಿ ಅಥವಾ ಏನಾದರೂ ತಿಂಡಿ ತಗೊಳ್ಬೋದು, ಅದನ್ನು ಬಸ್ಸಲ್ಲಿ ಕೂತು ತಿಂದ್ಬಿಟ್ಟು ಬಿಸಾಡ್ತಾ ಹೋಗ್ಬೇಡಿ. ಅಟ್ಲೀಸ್ಟ್ ನಿಮ್ಮಲ್ಲಿ ಬ್ಯಾಗ್ ಇದ್ರೆ ಬ್ಯಾಗಲ್ಲಿ ಇಟ್ಕೊಳ್ಳಿ. ಸೊ ವೇಸ್ಟನ್ನು ಎಲ್ಲೋ ಒಂದು ಕಡೆ ಡಸ್ಟ್ಬಿನ್ ಇದ್ದಾಗ ಆ ಡಸ್ಟ್ಬಿನ್ ಹಾಕಿ. ಸೊ ಯಾರೋ ಒಬ್ರು ಇದ್ದಾರೆ ಗ್ರಾಮ ಪಂಚಾಯತಿ ಇದೆ, ಅವ್ನು ಬಂದು ಕ್ಲೀನ್ ಮಾಡ್ತಾನೆ ಬಿಡಿ, ಅಥವಾ ಇನ್ಯಾರೋ ಪೌರ ಕಾರ್ಮಿಕರು ಇದ್ದಾರೆ ಅವ್ರು ಬಂದು ಕ್ಲೀನ್ ಮಾಡ್ತಾನೆ ಬಿಡಿ ಅನ್ನೋ ಒಂದು ಉದಾಸೀನತೆಯನ್ನು ದಯವಿಟ್ಟು ನಿಮ್ಮ ತಲೆಯಿಂದ ತೆಗೆದುಬಿಡಿ. ಚಿಕ್ಕಬಳ್ಳಾಪುರ ಕೆನರಾ ಬ್ಯಾಂಕ್ನ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆದ ನಾಗರಾಜ್ ವಿ ಮಾತನಾಡಿ, ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಹುಟ್ಟು ಹಬ್ಬದ ಪ್ರಯುಕ್ತ ಗಾಂಧೀಜಿಯವರ ಕನಸಿನ ಕೂಸಾದ ಸ್ವಚ್ಛ ಭಾರತ ಮಾಡಲು ಪಣ ತೊಡಬೇಕು. ಈ ಸ್ವಚ್ಛತೆ ಅಭಿಯಾನ ಜೀವನ ಪರ್ಯಂತ ಮೈಗೂಡಿಸಿಕೊಂಡು ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆ ನಮ್ಮ ಜವಾಬ್ದಾರಿ ಆಗಬೇಕು ಎಂದು ತಿಳಿಸಿದರು. ಅಭ್ಯರ್ಥಿಗಳನ್ನು ಫೌಂಡೇಶನ್ ರವಾನಿಸಲಾಗಿದೆ. ಕೆನರಾ ಬ್ಯಾಂಕಿನ ಮುಖಾಂತರ ಗಾಂಧೀಜಿಯವರ ಕನಸಿನ ಕೂಸಾದ ಸ್ವಚ್ಛ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ, ಸ್ವತಂತ್ರ ಭಾರತ. ಸ್ವತಂತ್ರ ಅಂತ ಸಿಕ್ಕಿದೆ, ಗಾಂಧೀಜಿ ಅಂತ ದೊಡ್ಡ ಮಹಾನ್ ವ್ಯಕ್ತಿಗಳ ಮುಖಾಂತರ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ. ಸ್ವಾತಂತ್ರ್ಯದ ಜೊತೆಗೆ ಗಾಂಧೀಜಿಯವರ ಕನಸು ಸ್ವಚ್ಛವಾಗಿರೋ ನಮ್ಮ ದೇಶ, ಅದು ಅಭಿವೃದ್ಧಿದ ದೇಶ, ಅಭಿವೃದ್ಧಿ ಹೊಂದಿದ ದೇಶ ನಮ್ದಾಗಬೇಕು ಅಂತ ಅವ್ರ ಕನಸಾಗಿತ್ತು. ಆ ಕನಸಿಗೆ ಕೈ ಜೋಡಿಸ್ಲಿಕ್ಕೆ ಇವತ್ತು ಕೆನರಾ ಬ್ಯಾಂಕಿನ ಈ ತರಬೇತಿ ಸಂಸ್ಥೆ ಒಟ್ಟಿಗೆ ಇಲ್ಲಿ ಬಂದಿರೋ ಎಲ್ಲ ಶಿಬಿರಾರ್ಥಿಗಳು ಕೂಡ ಕೈ ಜೋಡಿಸಿದ್ದಾರೆ. ಇದು ಒಂದು ದಿವಸದ ಕಾರ್ಯಕ್ರಮ ಆಗಬಾರ್ದು, ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಬೇಕಿದು. ಸ್ವಚ್ಛತಾ ಅನ್ನೋದು ನಮ್ಮ ಮನೆ, ಮನಸ್ಸು, ಕುಟುಂಬ, ನಮ್ಮ ಬೀದಿ, ಊರು, ಜಿಲ್ಲೆ ಮತ್ತು ದೇಶಾದ್ಯಂತ ಹರಡಿ ಒಂದು ಆರೋಗ್ಯಕರವಾದ ಸಮಾಜ, ಸ್ವಚ್ಛವಾದ ಸಮಾಜ, ಸ್ವಚ್ಛವಾದ ಭಾರತ ನಮ್ಮ ದೇಶಕ್ಕೆ ಸಿಗಲಿ. ಮತ್ತು ನಿಮ್ಮಂಥ ಯುವಕರು ಯುವತಿಯರು ಈ ಅಭಿಯಾನಕ್ಕೆ ಕೈಜೋಡಿಸಿರೋದು ತುಂಬ ಸಂತೋಷವಾದ ಸಂಗತಿ. ಈ ಮುಖಾಂತರ ಸ್ವಚ್ಛ ಭಾರತದ ಕನಸು, ಗಾಂಧೀಜಿಯವರ ಕನಸು ಹಾಗೂ ನಮ್ಮೆಲ್ಲರ ಒಂದು ಮನಸ್ಸಿನ ಇಚ್ಛೆಯಂತೆ ಒಂದು ಸ್ವಚ್ಛ ಭಾರತದ ಒಂದು ಕನಸನ್ನು ನನಸಾಗೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಈ ನಿಟ್ಟಿನಲ್ಲಿ ನಿಮಗೆಲ್ರಿಗೂ ನಮ್ಮ ಶುಭ ಹಾರೈಕೆಗಳು. ಒಳ್ಳೆಯದಾಗಲಿ. ಸಂಸ್ಥೆಯ ನಿರ್ದೇಶಕರು ರಾಘವೇಂದ್ರ ಮಾತನಾಡಿ, ನಾವು ಈ ಸಂಸ್ಥೆಯಲ್ಲಿರುವ ಶಿಬಿರಾರ್ಥಿಗಳಿಗೆ ಒನ್ ಟ್ರೈನಿ ಒನ್ ಟ್ರೀ ಎಂಬ ಘೋಷವಾಕ್ಯದೊಂದಿಗೆ ಗಿಡ ನಾಟಿ ಮಾಡಿಸಲು ಪಣ ತೊಟ್ಟಿದ್ದೇವೆ. ಪರಿಸರ ಸಂರಕ್ಷಣೆ ನಮ್ಮ ಜವಾಬ್ದಾರಿ. ಕೆನರಾ ಬ್ಯಾಂಕ್ ಸಂಸ್ಥೆಯ ಎಲ್ಲ ಶಿಬಿರಾರ್ಥಿಗಳು ಗಿಡ ನೆಟ್ಟು ಸ್ವಚ್ಛತಾ ಈ ಸೇವಾದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿರುವುದಕ್ಕೆ ಧನ್ಯವಾದಗಳು ಎಂದು ತಿಳಿಸಿದರು. ರಾಘವೇಂದ್ರ ಅಂತೇಳಿ, ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆ ನಿರ್ದೇಶಕರು. ಇವತ್ತಿನ ದಿನ ನಾವು ಕೆನರಾ ಬ್ಯಾಂಕಲ್ಲಿ ಗ್ರಾಮೀಣ ಸಮಾಜ ತರಬೇತಿ ಸಂಸ್ಥೆಯಲ್ಲಿ ಸ್ವಚ್ಛತಾ ಈ ಸೇವಾ ಅಂಥೇಳಿ ಕಾರ್ಯಕ್ರಮವನ್ನು ಹಮ್ಮಿಸಿಕೊಂಡಿದ್ದೀವಿ. ಆ್ಯಕ್ಚುಲಿ ಇದು ಈ ಕಾರ್ಯಕ್ರಮ ಬಂದು ಕಳೆದ ಈ ಒಂದು ಹಾಗೆ ಸೆಪ್ಟೆಂಬರ್ 16 ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಯುಕ್ತ ನಾವು ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಕೇಂದ್ರ ಸರ್ಕಾರ ಆದೇಶ ಮತ್ತು ನಮ್ಮ ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ವತಿಯಿಂದ ಏನು ಒಂದು ಅಭಿಯಾನ ಏನು ಮಾಡ್ತಾ ಇದ್ದೀವಿ, ಇದರಲ್ಲಿ ನಾವು ಸ್ವಚ್ಛತಾ ಈ ಸೇವಾ ಅಂದರೆ ನಾವು ನಮ್ಮ ಪರಿಸರವನ್ನು, ನಮ್ಮ ಸಂಸ್ಥೆ ಇರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೊಂಡ್ರೆ
ಯಾವುದೇ ಒಂದು ಕಾಯಿಲೆ ಇರ್ಬೋದು ಅಥವಾ ಇದು ಮಾಡಿಕೊಂಡ್ರೆ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಒಂದು ಒಳ್ಳೆಯ ಒಂದು ಇದು. ನಾವು ಇಷ್ಟಕ್ಕಲ್ದೇ ಇದ್ರ ಜೊತೆಗೆ ನಮ್ಗೆ ಇನ್ನೊಂದೇನಂದರೆ ಇನ್ನೊಂದು ಒಂದು ಅಭಿಯಾನ ಏನಂದರೆ ಒಂದು ಟ್ರೇನಿ ಒನ್ ಟ್ರೀ, ಅಂದರೆ ಪ್ರತಿಯೊಬ್ಬ ಶಿಬಿರಾರ್ಥಿಯು ಒಂದೊಂದು ಗಿಡವನ್ನು ಮರವನ್ನು ನೆಡೋದ್ರ ಮೂಲಕ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಇದಾಗುತ್ತೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ನಮಗೆ ಒಂದು ಚೆನ್ನಾಗಿ ಬೆಳಕು ಇರ್ಬೋದು ಅಥವಾ ನೆರಳಿರ್ಬೋದು ಮುಂದಿನ ದಿನಗಳಲ್ಲಿ ಸಿಗುತ್ತೆ. ನಮ್ಗೆ ಇನ್ನೊಂದು ಏನು ಆದೇಶ, ಇನ್ನೊಂದು ಏನು ಮಾಡೋಕ್ಕಂದರೆ ಬರೀ ಗಿಡ ನೆಡೋದೊಂದೇ ಅಷ್ಟೇ ಅಲ್ಲ, ಆ ಗಿಡ ನೆಟ್ಟ ಮೇಲೆ ಅದನ್ನು ನಾವು ನೋಡ್ಕೊಂಡು ಹೋಗ್ಬೇಕು. ಬರೀ ಗಿಡ ನೆಡೋದೊಂದು ಒಂದೇ ಅಲ್ಲ, ಮುಂದೆ ಅದು ಬೆಳೆದು ಹೆಮ್ಮರವಾಗಿ ಬೇರೆಯವರೊಬ್ಬರಿಗೆ ಎಲ್ಲ ಬೆಳಕು ಕೊಡು ನೆರಳು ಕೊಡಬೇಕು. ಈ ಥರ ಎಲ್ಲ ಒಂದು ಅಭಿಯಾನ ಮಾಡಿದ್ವಿ. ಸೊ ಇದರ ಜೊತೆಗೆ ಇವತ್ತು ನಮ್ಮ ಸಂಸ್ಥೆಯನ್ನೆಲ್ಲ ಅಚ್ಚುಕಟ್ಟಾಗಿ ಕ್ಲೀನಾಗಿ ಮೊದಲು ಹೇಗಿತ್ತು ಅದನ್ನೆಲ್ಲ ಇವತ್ತೊಂದು ಸೇವೆ ಮನೋಭಾವದಿಂದ ಇವತ್ತು ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ನಮ್ಮ ಹತ್ತಿರದ ಒಂದು ಪಂಚಾಯತಿ ಕುಪ್ಪಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಕೂಲಲ್ಲಿ ಹೋಗಿ ಆ ಮೇಷ್ಟ್ರನ್ನು ಕಂಡು ಅಲ್ಲಿ ಹೋಗಿ ಅಲ್ಲಿ ಒಂದು ಇದೊಂದು ನಮ್ಮ ಸ್ವಚ್ಛತಾ ಈ ಸೇವಾ ಬಗ್ಗೆ ಅರಿವು ಮೂಡಿಸಿ ಅಲ್ಲಿ ಹೋಗಿ ಅಲ್ಲಿ ನಮ್ಮ ಇವರ ನಮ್ಮ ಮುಖ್ಯ ಪ್ರಾಂಶುಪಾಲರಾದ ಅವ್ರ ಜೊತೆಗೆ ಮಾತಾಡಿಕೊಂಡು ಸ್ಕೂಲಲ್ಲಿ ಪಿ ಡಿ ಒ ನಮ್ಮ ಕುಪ್ಪಳ್ಳಿ ಪಂಚಾಯತಿಯ ಪಿ ಡಿ ಒ ಆದಂಥ ಮೋಹನ್ ಸರ್ ಅವರೆಲ್ಲ ಬಂದಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಆ ಸ್ಕೂಲಲ್ಲಿ ಗಿಡವನ್ನೆಲ್ಲ ನೆಟ್ಟು ಅವರಿಗೆ ಅದೊಂದು ಉಸ್ತುವಾರಿ. ಕೆನರಾ ಬ್ಯಾಂಕ್ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯ ಶಿಬಿರಾರ್ಥಿಗಳಿಂದ ಪ್ರತಿಜ್ಞಾವಿಧಿ ಬೋಧಿಸಿ ಕಾರ್ಯಕ್ರಮವನ್ನು ಸ್ವಾಗತಿಸಲಾಯಿತು. ಮಹಾತ್ಮ ಗಾಂಧೀಜಿಯವರು ಭಾರತ ಮಾತೆಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು. ಈಗ ದೇಶವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿರುವ ಮೂಲಕ ಭಾರತ ಮಾತೆಯ ಸೇವೆ ಮಾಡುವುದು ನಮ್ಮ ಕರ್ತವ್ಯ. ನಾನು ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಸಮಯವನ್ನು ವಿನಿಯೋಗಿಸುತ್ತೇನೆ ಎಂದು ನಾನು ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ. ಇದೇ ಸಂದರ್ಭದಲ್ಲಿ ಕುಪ್ಪಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರಾದ ವೆಂಕಟರಮಣಪ್ಪ, ಮಧುಪ್ರಿಯ, ಶಶಿಧರ್ ಮತ್ತು ಲೋಕೇಶ್ ಹಾಗೂ ಕೆನರಾ ಬ್ಯಾಂಕ್ ಸಂಸ್ಥೆಯ ಶಿಬಿರಾರ್ಥಿಗಳು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ. ಇದು ಬಹಳಷ್ಟು ಒಳ್ಳೆಯ ವಿಚಾರಕ್ಕಾಗಿ ನಾವು ಇಲ್ಲಿ ಒಂದೇ ಸೂರಿನಡಿ ಸೇರಿರುವುದು ಬಹಳಷ್ಟು ಮಹತ್ವಾಕಾಂಕ್ಷೆಯಾದಂಥ ಉದ್ದೇಶವನ್ನು ಇಟ್ಕೊಂಡು ಸೇರಿದ್ವಿ. ಈಗಾಗಲೇ ಇದ್ರ ಬಗ್ಗೆ ಬಹಳಷ್ಟು ಸ್ವಚ್ಛವಾಗಿ ಮತ್ತು ಸ್ಪಷ್ಟವಾಗಿ ಇದೇ ಒಂದು ಗ್ರಾಮದ ಕುಪ್ಪಳ್ಳಿಯ ಪಿ ಡಿ ಒ ಸರ್ ಆಗಿರ್ತಕ್ಕಂಥ ಮೋಹನ್ ಸರ್ ಅವರು ತಿಳಿಸಿದ್ದಾರೆ. ಹೇಗಪ್ಪ ಅಂತಂದ್ರೆ, ನಾವೇನಾದ್ರೆ ಒಂದು ಕೆಲಸವನ್ನ ಆರಂಭ ಮಾಡೋದು ಬಹಳ ಸುಲಭ, ಆದ್ರೆ ಆರಂಭ ಮಾಡಿರ್ತಕ್ಕಂತಹ ಕೆಲಸ ನಾವು ಅಂದುಕೊಂಡಂತಹ ರೀತಿಯಲ್ಲಿ ಯಶಸ್ಸು ಪಡೆಯೋದು ಸ್ವಲ್ಪ ನಮ್ಮ ಪ್ರಯತ್ನ ಇರಬೇಕು, ಕಠಿಣ ಪರಿಶ್ರಮನೂ ಇರಬೇಕು ಅಂತ ತಮ್ಮ ಮಾತುಗಳಲ್ಲಿ ಇಲ್ಲಿರ್ತಕ್ಕಂತಹ ಎಲ್ಲರ ಮನ ಮುಟ್ಟುವಂತೆ ಹೇಳಿದ್ದಾರೆ. ಅವರ ಒಂದು ಮಾತಿನ ಹೇಳಿಕೆಯನ್ನ ನಾವು ಪಾಲಿಸ್ತೀವಿ ಅಂತ ಹೇಳ್ಬಿಟ್ಟು ಇದೇ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ವೆಂಕಟರಮಣಪ್ಪ ಸರ್ ಅವರು ಸಹ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಾವು ಒಂದು ಪ್ಲೇಸ್ಗೆ ನಾವೆಲ್ಲ ಬಂದಿದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಚಿಕ್ಕಬಳ್ಳಾಪುರದ ಆರ್ ಸಿಟಿ ಸಂಸ್ಥೆ. 1982 ಶ್ರೀ ವೀರೇಂದ್ರ ಹೆಗ್ಡೆ ಅವರು ಉಜ್ರೆಯಲ್ಲಿ ರೂಟ್ ಸಿಟಿ ಅಂತ ಆರಂಭ ಮಾಡಿರ್ತಕ್ಕಂತಹ ಇದು ಸುಮಾರು ಪ್ರಸ್ತುತ ಈಗ 590 ವಿವಿಧ ಆರ್ ಸಿಟಿ ಸಂಸ್ಥೆಗಳಾಗಿ ಈ ದೇಶದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇದರ ಮುಖ್ಯ ಉದ್ದೇಶ ಯುವಕರಿಗೆ, ಯಾರಾದ್ರೂ ನಿರುದ್ಯೋಗ ಯುವಕರು ಇರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ, ಅಂತವರಿಗೆ ಒಂದು ಸದಾವಕಾಶವನ್ನ ಕಲ್ಪಿಸಿ ಸುಮಾರು 45 ರೀತಿಯ ತರಬೇತಿಗಳನ್ನ ಇಲ್ಲಿ ಕೊಡ್ಲಿಕ್ಕಿದೆ. ಅವರ ಅವಶ್ಯಕತೆಗೆ ಅನುಗುಣವಾಗಿ ಏನೆಲ್ಲ ಅವರು ಪಡ್ಕೊಂಡು ನಿರುದ್ಯೋಗಿ ಸಮಸ್ಯೆಗೆ ಏನಾದ್ರೂ ಒಂದೇನಾದ್ರೂ ಪ್ರಾಬ್ಲಮ್ ಸೊಲ್ಯೂಷನ್ ಕೀ ಇದೇನಾದ್ರೂ ಅಂತ ಇದೆ ಅಂತಂದ್ರೆ ಪ್ರಸ್ತುತ ಅದು ಆರ್ ಸಿಟಿ ಸಂಸ್ಥೆ ಅಂತ ಹೇಳಲಿಕ್ಕೆ ನಿಶ್ಚಯ ಪಡ್ತೇನೆ. ಯಾಕಂದ್ರೆ ಎಕ್ವಿಪ್ಮೆಂಟ್ಸ್ ಗವರ್ನಮೆಂಟ್ ಎಲ್ಲರಿಗೂ ಕೊಡ್ಲಿಕ್ಕಾಗಲ್ಲ. ಹಾಗಿರೋ ಅಂತವ್ರು ಸ್ವಂತ ಉದ್ಯೋಗನ ಹೇಗ್ ಮಾಡ್ಕೋಬೇಕು ಅನ್ನೋದು ಶಾಲೆಗಳಲ್ಲಿ ಕಲಿಸಲ್ಲ, ಅದನ್ನ ಈ ಒಂದು ಆರ್ ಸಿಟಿ ಸಂಸ್ಥೆಗಳು ಕಲಿಸುತ್ತೆ. ಅದನ್ನ ನಾವು ಟ್ರೈನಿಂಗ್ ಆಗಿ ತಗೊಂತ ಇದೀನಿ. ಸುಮಾರು ನಾನು ಈಗ ಪ್ರೆಸೆಂಟ್ DTP ಬ್ಯಾಚ್ ಅಲ್ಲಿ